ಎಲ್ರಿಗೂ ನಮಸ್ಕಾರ. ಕನ್ನಡ ಕಾಂಪಿಟೇಟರ್ಗೆ ಸ್ವಾಗತ. ಪ್ರಸ್ತುತ ವಿದ್ಯಮಾನ 22 ಸೆಪ್ಟೆಂಬರ್ 2018. ಔಟ್ ಆಫ್ 10,000 ಚಿಲ್ಡ್ರನ್ಸ್, ಹೌ ಮೆನಿ ಚಿಲ್ಡ್ರನ್ಸ್ ಆರ್ ಬ್ಲೈಂಡ್ ಇನ್ ಇಂಡಿಯಾ ಅಕಾರ್ಡಿಂಗ್ ಟು ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಕಂಟ್ರೋಲ್ ಆಫ್ ಬ್ಲೈಂಡ್ನೆಸ್? 10,000 ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಎಷ್ಟು ಮಕ್ಕಳು ಕುರುಡರಾಗಿದ್ದಾರೆ? ಬ್ಲೈಂಡ್ನೆಸ್ ನಿಯಂತ್ರಣಕ್ಕಾಗಿ ರಾಷ್ಟ್ರೀಯ ಕಾರ್ಯಕ್ರಮದ ಪ್ರಕಾರ ಅಂತೇಳಿ 8 ಮಕ್ಕಳು ಕುರುಡುತನಕ್ಕೆ ಒಳಗಾಗಿದ್ದಾರೆ ಅಂತೇಳಿ 10,000 ಜನರಿಗೆ ಕಂಪೇರ್ ಮಾಡಿದ್ರೆ 8 ಜನಕ್ಕೆ ಕುರುಡುತನ ಇದೆ ಅಂತೇಳ್ಬಿಟ್ಟು ಇತ್ತೀಚೆಗಷ್ಟೇ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಕಂಟ್ರೋಲ್ ಆಫ್ ಬ್ಲೈಂಡ್ನೆಸ್ ಅವರು ರಿಪೋರ್ಟ್ನ ಕೊಟ್ಟಿದ್ದಾರೆ. ಇದರಲ್ಲಿ ಈ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಕಂಟ್ರೋಲ್ ಆಫ್ ಬ್ಲೈಂಡ್ನೆಸ್ ಏನಿದೆ, ಇದು 1976 ಇದನ್ನು ಲಾಂಚ್ ಮಾಡಲಾಯಿತು. ಇದರ ಉದ್ದೇಶ ಏನು ಅಂತಂದರೆ ಬ್ಲೈಂಡ್ನೆಸ್ನ ಕಮ್ಮಿ ಮಾಡೋದು ಇದರ ಉದ್ದೇಶ. ವಾಟ್ ಈಸ್ ದ ನೇಮ್ ಆಫ್ ದಿ ಸೇಲಿಂಗ್ ವೆಸಲ್ ಯೂಸ್ಡ್ ಬೈ ಕಮಾಂಡರ್ ಅಭಿಲಾಷ್ ಟೋಮಿ ಕೆಸಿ ಇನ್ ದ ಗೋಲ್ಡನ್ ಗ್ಲೋಬ್ ರೇಸ್ 2018? ಗೋಲ್ಡನ್ ಗ್ಲೋಬ್ ರೇಸ್ 2018 ಕಮಾಂಡರ್ ಅಭಿನೇಶ್ ಟಾಮಿ ಕೆಸಿ ಬಳಸಿದ ನೌಕಾಯಾನದ ಹಡಗಿನ ಹೆಸರೇನು ಅಂತೇಳಿ ಇವರು ತುರಾ ಎನ್ನುವ ಒಂದು ಹಡಗನ್ನು ಉಪಯೋಗಿಸಿದರು. ಇತ್ತೀಚೆಗಷ್ಟೇ ಇದು ನ್ಯೂಸಲ್ಲಿತ್ತು. ಕಾರಣ ಏನು ಅಂದರೆ ಗೋಲ್ಡನ್ ಗ್ಲೋಬ್ ರೇಸ್ ಏನಿದೆ ಅದು ಇಡೀ ವಿಶ್ವದ ಸುತ್ತ ಒಂದು ವೆಸಲ್ನ ತೊಗೊಂಡು ಒಬ್ಬರೇ ಸೇಲಿಂಗ್ ಮಾಡಬೇಕು, ಈ ಥರದ ಒಂದು ಕಾಂಪಿಟೇಷನ್ ಇರುತ್ತೆ. ಇದನ್ನು ಪಾಲ್ಗೊಳ್ಬೇಕಾದ್ರೆ ಟಾಮಿ ಅವರು ಇತ್ತೀಚೆಗಷ್ಟೇ ಇಂಡಿಯನ್ ಓಷನ್ನಲ್ಲಿ ಬರಬೇಕಾದ್ರೆ ವೆದರ್ ಸರಿ ಇಲ್ಲದ ಕಾರಣ ಇವರ ಏನು ತುರಾಯಿ ವೆಸಲ್ ಏನಿತ್ತು ಅದು ಡ್ಯಾಮೇಜ್ ಆಗಿತ್ತು. ಆದ್ದರಿಂದಾಗಿ ಇವರ ಡ್ಯಾಮೇಜ್ ಆಗಿರುವಂಥ ವೆಸಲ್ನ ಆಸ್ಟ್ರೇಲಿಯಾದ ನೇವಲ್ ಫೋರ್ಸ್ನವರು ಬಂದು ಕಾಪಾಡಿದರು. ಆದ್ದರಿಂದಾಗಿ ಇತ್ತೀಚೆಗಷ್ಟೇ ಇದು ನ್ಯೂಸಲ್ಲಿತ್ತು. 2012 ಮತ್ತು 13 ಸಹ ಇವರು ಈ ಥರದ ಒಂದು ಸೇಲಿಂಗ್ನ ನಡೆಸಿದರು. ಸುಮಾರು 52,000 ಮೈಲಷ್ಟು ಭೂಮಿಯ ಸುತ್ತ ಸುತ್ತಿದ್ರು. ಇಂಡಿಯಾ ಆ್ಯಂಡ್ ವಿಚ್ ಕಂಟ್ರಿ ಅಗ್ರಿ ಟು ಯೂಸ್ ಸ್ಯಾಟಲೈಟ್ ಇಮೇಜಸ್ ಫಾರ್ ದ ಬೌಂಡ್ರಿ ಸರ್ವೆ ವರ್ಕ್? ಭಾರತ ಮತ್ತು ಯಾವ ದೇಶವು ಗಡಿ ಸಮೀಕ್ಷೆ ಕಾರ್ಯಕ್ಕಾಗಿ ಉಪಗ್ರಹ ಚಿತ್ರವನ್ನು ಬಳಸಲು ಒಪ್ಪಿಕೊಂಡಿದೆ ಅಂತೇಳಿ ಇದು ನೇಪಾಳ ಇತ್ತೀಚೆಗಷ್ಟೇ ನಡೆದ. ಇತ್ತೀಚೆಗೆ ಭಾರತ ಮತ್ತು ನೇಪಾಳ ನಡುವೆ ಬೌಂಡ್ರಿ ವರ್ಕಿಂಗ್ ಕಮಿಟಿ 5ನೇ ಮೀಟಿಂಗ್ ಒಂದು ನಡೀತು ಕಟ್ಕೊಂಡಿಲ್ಲಿ. ಇದರಲ್ಲಿ ಇದನ್ನು ನಿರ್ಧರಿಸಲಾಯಿತು, ಏನು ಸ್ಯಾಟಲೈಟ್ ಇಮೇಜಸ್ ಯೂಸ್ ಮಾಡಿ ಬಾರ್ಡರ್ ಏನು ಬಾರ್ಡರ್ ಇದೆ ಇಂಡಿಯಾ ಮತ್ತು ನೇಪಾಳನ ಅದನ್ನ ಸರ್ವೆಲೆನ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಂಡಿಯಾ ಮತ್ತು ನೇಪಾಳ ಬಾರ್ಡರ್ ಇದೆ ಅಲ್ಲಿ ಯಾವುದೇ ಥರದ ಬೇಲಿ ಅಥವಾ ಏನೂ ಇಲ್ಲ, ಪಾಸ್ಪೋರ್ಟ್ ಇಲ್ಲದೇನೂ ಸಹ ಇಂಡಿಯಾದವರು ನೇಪಾಳ್ಗೆ ಹೋಗ್ಬೋದು, ನೇಪಾಳದವರು ಇಂಡಿಯಾಗೆ ಬರ್ಬೋದು. ಸುಮಾರು 1,758 ಕಿಲೋಮೀಟರ್ನಷ್ಟು ಏನು ಇಂಡಿಯಾ ಮತ್ತು ನೇಪಾಳ ನಡುವೆ ಬಾರ್ಡರ್ ಇದೆ. ಇಂಡಿಯಾದ ಉತ್ತರಾಖಂಡ್, ಉತ್ತರ ಪ್ರದೇಶ್, ಬಿಹಾರ್, ಸಿಕ್ಕಿಂ ರಾಜ್ಯಗಳು ನೇಪಾಳ ಜೊತೆ ಬಾರ್ಡರ್ ಶೇರ್ ಮಾಡುತ್ತೆ. ಹಾಗೆ ಈ ಬಾರ್ಡರ್ನ ರಕ್ಷಣೆ ಮಾಡೋಕ್ಕೋಸ್ಕರ ಭಾರತದಿಂದ ಸಹಸ್ರ ಸೀಮಾ ಬಲ್ ಅನ್ನೋ ಒಂದು ಫೋರ್ಸ್ ಇದೆ. ವಿಚ್ ಇಂಡಿಯನ್ ಮೂವಿ ಅಫಿಷಿಯಲಿ ಎಂಟರ್ಡ್ ಟು ಆಸ್ಕರ್ ಇನ್ ಫಾರಿನ್ ಲ್ಯಾಂಗ್ವೇಜ್ ಕ್ಯಾಟಗರಿ? ವಿದೇಶಿ ಭಾಷೆಗಳ ವರ್ಗದಲ್ಲಿ ಆಸ್ಕರ್ ಅಧಿಕೃತವಾಗಿ ಪ್ರವೇಶಿಸಿದ ಭಾರತೀಯ ಚಿತ್ರ ಯಾವುದು ಅಂತೇಳಿ ವಿಲೇಜ್ ರಾಕ್ ಸ್ಟಾರ್ ಅನ್ನೋ ಅಸಾಮೀಸ್ ಪಿಕ್ಚರ್ ಒಂದು ಇತ್ತೀಚೆಗೆ ಆಯ್ಕೆಯಾಗಿತ್ತು. ಇಂಡಿಯಾದಿಂದ ಇದಕ್ಕಿಂತ ಮುಂಚೆ ಯಾವ ಚಿತ್ರಗಳು ಆಯ್ಕೆಯಾಗಿತ್ತು ಅಂದರೆ ಮದರ್ ಇಂಡಿಯಾ ಅಂತೇಳಿ 1957, ಇದು ಮೆಹಬೂಬ್ ಖಾನ್ ಅವರು ಡೈರೆಕ್ಟ್ ಮಾಡಿದರು. ಸಲಾಂ ಬಾಂಬೆ 1988 ಮೀರಾ ನಾಯರ್ ಅವರು ಡೈರೆಕ್ಟ್ ಮಾಡಿದರು. ಹಾಗೆ ಲಗಾನ್ 2001 ಆಯ್ಕೆಯಾಗಿತ್ತು, ಇದು ಆಶುತೋಷ್ ಗಾವರ್ಕರ್ ಅವರು ಆಯ್ಕೆ ಮಾಡಿದರು. ಏನು ವಿಲೇಜ್ ರಾಕ್ ಸ್ಟಾರ್ ಏನಿದೆ ಇದು 65ನೇ ನ್ಯಾಷನಲ್ ಫಿಲಮ್ ಅವಾರ್ಡ್ಗೂ ಕೂಡ ಆಯ್ಕೆಯಾಗಿತ್ತು. ಹಾಗೆ ಆಸ್ಕರ್ಗೆ ಆಯ್ಕೆಯಾಗಿರೋ ಮೊದಲನೇ ಅಸಾಮೀಸ್ ಚಿತ್ರ ಇದು. ಇದನ್ನು ಡೈರೆಕ್ಟ್ ಮಾಡಿರೋದು ಯಾರು ಅಂತಂದರೆ ರೀಮಾ ದಾಸರು ಇದನ್ನು ಡೈರೆಕ್ಟ್ ಮಾಡಿದ್ದಾರೆ. ರೀಮಾ ದಾಸರು ಡೈರೆಕ್ಟರ್ ಅಲ್ಲದೆ ಎಡಿಟರ್, ಪ್ರೊಡ್ಯೂಸರ್ ಮತ್ತು ಸಿನಿಮಾಟೋಗ್ರಾಫರ್ ಮತ್ತು ಪ್ರೊಡಕ್ಷನ್ ಡಿಸೈನ್ ಕೂಡ ಇವರನ್ನು ನೋಡ್ಕೊಂಡಿದ್ದಾರೆ. ಹಾಗೆ ಇದರಲ್ಲಿ ಆ್ಯಕ್ಟಿಂಗ್ ಮಾಡಿರೋದು ಯಾರು ಅಂದರೆ ರೀಮಾ ದಾಸರ ನೀಸ್ ಆಗಿರುವಂಥ ಬನಿತಾ ದಾಸರು ಇದರಲ್ಲಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ. ಆಸ್ಕರ್ ಏನಿದೆ ಇದು ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಅವರು ಕೊಡುವಂತಹ ಒಂದು ಪ್ರಶಸ್ತಿ. ಹೂ ಒನ್ ದ ಏಷ್ಯನ್ ಸ್ನೂಕರ್ ಚಾಂಪಿಯನ್ಶಿಪ್ 2018? ಏಷ್ಯನ್ ಸ್ನೂಕರ್ ಚಾಂಪಿಯನ್ಶಿಪ್ 2018 ಗೆದ್ದವರು ಯಾರು ಅಂತೇಳಿ ಇತ್ತೀಚೆಗೆ ಪಾಕಿಸ್ತಾನದವರು ಇಂಡಿಯಾನ ಸೋಲಿಸಿ ಇದನ್ನು ಗೆದ್ದರು. ಇಂಡಿಯಾದಿಂದ ಪಂಕಜ್ ಅಡ್ವಾನಿ ಅವರು ಹಾಗೆ ಮಾಲ್ಕಿಟ್ ಸಿಂಗ್ ಅವರು ಹೋಗಿದ್ದರು. ಹಾಗೆ ಪಾಕಿಸ್ತಾನದ ಬಾಬರ್ ಮಶೀದ್ ಮತ್ತು ಮೊಹಮ್ಮದ್ ಆಸಿಫ್ ಅವರು ಹಾಡಿದರು, ಅದನ್ನು ಅವರು ಗೆದ್ದಿದ್ದಾರೆ. ಇದು ಕತಾನ ದೋಹಾದಲ್ಲಿ ನಡೀತಿತ್ತು. ಮೇಘಾಲಯ ಕ್ಯಾಬಿನೆಟ್ ಪಾಸ್ಡ್ ರೆಸೊಲ್ಯೂಷನ್ ಫಾರ್ ಇನ್ಕ್ಲೂಷನ್ ಆಫ್ ವಿಚ್ ಲ್ಯಾಂಗ್ವೇಜ್ ಇನ್ 8th ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಮೇಘಾಲಯ ಕ್ಯಾಬಿನೆಟ್ ಭಾರತೀಯ ಸಂವಿಧಾನದ 8ನೇ ಶೆಡ್ಯೂಲ್ನ ಯಾವ ಭಾಷೆಗೆ ಸೇರ್ಪಡೆ ತೀರ್ಮಾನವನ್ನು ಜಾರಿಗೊಳಿಸಿದವು ಅಂತೇಳಿ ಇತ್ತೀಚೆಗಷ್ಟೇ ಮೇಘಾಲಯ ಕ್ಯಾಬಿನೆಟ್ ಅವರು ಮೇಘಾಲಯದಲ್ಲಿ ಬಳಸುವಂಥ ಕಾಶಿ ಅನ್ನೋ ಲ್ಯಾಂಗ್ವೇಜ್ನ 8th ಶೆಡ್ಯೂಲ್ಗೆ ಸೇರಿಸಬೇಕು ಅಂತೇಳಿ ನಿರ್ಧಾರ ಮಾಡಲಾಗಿತ್ತು. ಸುಮಾರು 16 ಲಕ್ಷ ಜನರು ಮೇಘಾಲಯದಲ್ಲಿ ಈ ಭಾಷೆಯನ್ನು ಮಾತಾಡ್ತಾರೆ. ಮೇಘಾಲಯ ಇರ್ಬೋದು ಮತ್ತು ಅಸ್ಸಾಂನ ಕೆಲವು ಗುಡ್ಡಗಾಡು ಪ್ರದೇಶಗಳು ಹಾಗೆ ಬಾಂಗ್ಲಾದೇಶದಲ್ಲೂ ಕೂಡ ಈ ಭಾಷೆಯನ್ನು ಮಾತಾಡ್ತಾರೆ. ಅದರಿಂದಾಗಿ ಈ ಭಾಷೆಯನ್ನು 8th ಶೆಡ್ಯೂಲ್ಗೆ ಸೇರಿಸೋದ್ರಿಂದ ಇದು ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಹೊರಬರುತ್ತೆ. ಅದರಿಂದಾಗಿ ಕಾಶಿ ಮತ್ತು ಗಾರೋ ಅನ್ನೋ ಲ್ಯಾಂಗ್ವೇಜ್ನ ಸೇರಿಸಬೇಕು ಅಂತ ನಿರ್ಧರಿಸ್ತಾರೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ 8th ಶೆಡ್ಯೂಲಲ್ಲಿ ಇಂಡಿಯಾ ರೆಕಗ್ನೈಸ್ ಮಾಡಿರುವಂಥ ಲ್ಯಾಂಗ್ವೇಜ್ಗಳಿರುತ್ತೆ. ಅದರಲ್ಲಿ ಯಾವ್ದಾವುದು ಇದೆ ನೋಡಿದ್ರೆ ಸುಮಾರು 22 ಲ್ಯಾಂಗ್ವೇಜ್ ಇದೆ. ಅದು ಯಾವುದ್ಯಾವುದನ್ನು ಗಮನಿಸಿದ್ರೆ ಅಸಾಮೀಶ್, ಬೆಂಗಾಲಿ, ಬೋಡೋ, ದೋಗ್ರಿ, ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ, ಕೊಂಕಣಿ, ಮೈಥಲಿ, ಮಲಯಾಳಂ, ಮಣಿಪುರಿ, ಮರಾಠಿ, ನೇಪಾಳಿ, ಒರಿಯಾ, ಪಂಜಾಬಿ, ಸಂಸ್ಕೃತ್, ಸಂತಲಿ, ಸಿಂಧಿ, ತಮಿಳ್, ತೆಲುಗು ಮತ್ತು ಉರ್ದು
ಇಷ್ಟು ಭಾಷೆಗಳು ಇಂಡಿಯನ್ ಲ್ಯಾಂಗ್ವೇಜ್ 8 ಶೆಡ್ಯೂಲ್ನಲ್ಲಿ ಇದೆ. ಅಕಾರ್ಡಿಂಗ್ ಟು ಕ್ರೆಡಿಟ್ ಸುಸೆ ರಿಪೋರ್ಟ್, ವಿಚ್ ಕಂಟ್ರಿ ಟಾಪ್ಡ್ ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ಕಂಪ್ನೀಸ್ ಓನ್ಡ್ ಬೈ ಫ್ಯಾಮಿಲೀಸ್? ಕ್ರೆಡಿಟ್ ಸ್ಯೂಸೆಸ್ ಅವರ ವರದಿ ಪ್ರಕಾರ ಕುಟುಂಬಗಳು ಒಡೆತನದ ಕಂಪನಿಗಳ ಸಂಖ್ಯೆಯಲ್ಲಿ ಯಾವ ದೇಶವು ಅಗ್ರಸ್ಥಾನ ಪಡೆದಿದೆ ಅಂತ ಹೇಳ್ಬಿಟ್ಟು ಚೈನಾದು ದೇಶ ಅಗ್ರಸ್ಥಾನ ಪಡೆದಿದೆ. ಏನಿದು ಕ್ರೆಡಿಟ್ ಸುಸೆ ರಿಪೋರ್ಟ್ ಅಂತ ಅಂದರೆ, ಯಾವುದೇ ಒಂದು ದೇಶದಲ್ಲಿರ್ಬೋದು ಕೆಲವು ಫ್ಯಾಮಿಲಿಗಳು ಮಾತ್ರ ಸಾಕಷ್ಟು ಕಂಪ್ನಿಗಳನ್ನು ಹೊಂದಿದರೆ ಅದರಲ್ಲಿ ಈ ರಿಪೋರ್ಟ್ನಲ್ಲಿ ಅದನ್ನು ಟಾಪ್ ರೇಂಜ್ಗೆ ತರ್ತಾರೆ. ಇತ್ತೀಚೆಗಷ್ಟೇ ಈ ಸಮೀಕ್ಷೆ ನಡೆದಾಗ ಚೈನಾದವರು ಟಾಪ್ ಮಾಡಿದ್ದಾರೆ. ಹಾಗೆ ಅಮೆರಿಕ 2ನೇ ಸ್ಥಾನದಲ್ಲಿದೆ, ಭಾರತ ಏನಿದೆ ಅದು 3ನೇ ಸ್ಥಾನದಲ್ಲಿ ಬಂದಿದೆ. ವೇರ್ ಡಿಡ್ ದ ಏಷ್ಯನ್ ಕಪ್ ಕ್ರಿಕೆಟ್ ವಿಲ್ ಬಿ ಪ್ಲೇಡ್? ಏಷ್ಯಾ ಕಪ್ ಕ್ರಿಕೆಟ್ ಎಲ್ಲಿ ನಡೆಯಲಿದೆ ಅಂತೇಳಿ, ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ನಡೆಯಲಿದೆ. ಇತ್ತೀಚೆಗೆ ಇದು ನಡೀತಾ ಇದೆ. ಇದರಲ್ಲಿ ಸುಮಾರು 6 ದೇಶಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಇಂಡಿಯಾ, ಪಾಕಿಸ್ತಾನ್, ಹಾಂಗ್ಕಾಂಗ್, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್ ಮತ್ತು ಶ್ರೀಲಂಕಾ, ಹೀಗೆ 6 ದೇಶಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.